ದಡದಲ್ಲಿ ಒಂದು ಬೆಟ್ಟದ ಒಂದು ಕಲ್ಲಿನ ಸೊಂದೆಯಲ್ಲಿ ಒಂದು ವಿಶೇಷವಾದ ಬೆಳಕು ಪ್ರಾರಂಭ ಆಯಿತು. ಏನೋ ಆ ಬೆಳಕು ನೋಡಿದ ತಕ್ಷಣ ನಾನು ಅಲ್ಲಿ ಹೋಗ್ಬೇಕು, ಅಲ್ಲಿ ನೋಡ್ಬೇಕು ಅನ್ನೋದು ಆಸೆ ಹುಟ್ಟಿತು. ಆ ಬೆಟ್ಟದ ಸೊಂದೆಯಲ್ಲಿ ಅಂದ್ರೆ ಒಂದು ಕಲ್ಲಿನ ಸೊಂದೆಯಲ್ಲಿ ಬಂದು ಅಮ್ಮ ವಿಗ್ರಹ ಅಲ್ಲಿ ಸುಟದಲವಾಗಿ ನಿಂತಿತ್ತು. ಮತ್ತೆ ಆ ಅಮ್ಮನ ನೋಡ್ಬಿಟ್ಟು ನಾನು ಇದನ್ನ ತಗೊಂಡೋಗ್ಬೇಕನ್ನೋದು ನನ್ನ ಮನ್ಸಿಗೆ ಬಂತು. ಆ ಅಮ್ಮನ ತಂದು ಸೀದಾ ಅಲ್ಲಿಂದ ನಾನು ನಮ್ಮೂರಿಗೆ ಬಂದೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ವಿದ್ಯಾ ಬುದ್ಧಿ ಹೆಣ್ಣು ಮಣ್ಣು ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ವೀಕ್ಷಕರೇ, ಈ ದೇವಸ್ಥಾನದ ಪವಾಡ ಶಕ್ತಿಯ ಬಗ್ಗೆ ನಿಮಗೆ ತಿಳಿಸಲೇಬೇಕು. ಮಂಗಳವಾರ ಮತ್ತು ಶುಕ್ರವಾರ ದಿನಗಳಂದು 5 ವಾರಗಳ ಕಾಲ 9 ನಿಂಬೆಹಣ್ಣಿನ ದೀಪ ಹಾಗೂ ಕುಂಬಳಕಾಯಿ ದೀಪ ಹಚ್ಚಿದರೆ ಸಾಕು, ನಿಮಗೆ ಎಂಥದ್ದೇ ಸಮಸ್ಯೆಗಳಿದ್ದರೂ ಪರಿಹಾರವಾಗುವುದು ಖಚಿತ. ವಿಶ್ವಮಂಗಳೇ ದೇವೀ ಚ ವಿಶ್ವವಿದ್ಯಾ ವಿನೋದಿನೀ ಲೋಕಮಾತಾ ನಮಸ್ತುಭ್ಯಂ ಶ್ರೀ ಭದ್ರಕಾಳಿಯೈ ನಮಃ. ರುದ್ರಾರೂಪೇ ಮಹಾಕಾಳಿ ಭದ್ರಕಾಳಿ ಪ್ರಸಾದಿತೇ ಮಮ ಗೃಹೇ ವಸತಿಂ ಕಾಳೀ ಸರ್ವಕಾರ್ಯಾರ್ಥಂ ಸರ್ವೇಶ್ವರಿ ಜಗನ್ಮಾತಾಯೈ ನಮೋನ್ನಮಃ. ಮಹಾಲಕ್ಷ್ಮೀ ಮಹಾಗೌರಿ ಸರಸ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರ ಸಕಲ ದೇವತ ಅನುಗ್ರಹಂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ ಶಾಸ್ತ್ರಿ ಅಂತ. ಹಾಗೂ ಈ ದೇವಸ್ಥಾನದ ಸಂಸ್ಥಾಪಕರು ಪ್ರಧಾನ ಅರ್ಚಕರು ಕಾಳಪ್ಪನಹಳ್ಳಿಯ ಗ್ರಾಮದಲ್ಲಿ ನೆಲೆಸಿರುವಂಥ ಮಹಾ ಭದ್ರಕಾಳಿ ಮತ್ತು ಮಕ್ಕಂಡೇಶ್ವರ ಸಮೇತವಾಗಿ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಾಲಯ, ಇಲ್ಲಿನ ವಿಶೇಷತೆ, ಇಲ್ಲಿ ತಾಯಿ ಹೇಗೆ ನಲ್ಗೊಂಡ್ಳು ಹಾಗೂ ಇಲ್ಲಿನ ವಿಶೇಷತೆಗಳನ್ನು ನಾನು ಈ ದಿವಸ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಹಿಂದಿನ ಕಾಲದಿಂದ ಪುರಾತನ ಕಾಲದಿಂದ ಒಂದು ಬಸವೇಶ್ವರನ ದೇವಸ್ಥಾನದ ಅರ್ಚಕರಾಗಿ ನಮ್ಮ ತಂದೆಯವರು ನಮ್ಮ ತಾತವರು ಕಾರ್ಯವನ್ನು ನಡೆಸ್ತಿದ್ದರು. ಅದು ಪುರಾತನ ಕಾಲದ ದೇವಸ್ಥಾನ. ಹಾಗೆ ಬರ್ತಾ ನಾವು ಚಿಕ್ಕ ಹುಡುಗರಿಂದ ಆ ದೇವಸ್ಥಾನ ಪೂಜೆ ಮಾಡಿಕೊಂಡು ಅಲ್ಲಿನ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಬರ್ತಾ ಬರ್ತಾ ನಮ್ಮ ಜೀವನದಲ್ಲಿ ತುಂಬ ಕಷ್ಟಗಳು ಪ್ರಾರಂಭ ಆದವು. ಕಷ್ಟಗಳು ಪ್ರಾರಂಭ ಆದ ತಕ್ಷಣ ನಮ್ಮ ತಂದೆ ನಮಗೇನಾದರೂ ಮಾಡಬೇಕಂದ ಪ್ರಯತ್ನಪಟ್ಟು 24 ಬೋರುಗಳನ್ನು ಕೊರೆಸಿದ್ರು. ಯಾವುದರಲ್ಲಿ ಒಂದು ಸ್ವಲ್ಪ ಕೂಡ ನೀರು ಸಿಗಿಲ್ಲ. ದೇವರೆಲ್ಲ ಕೊಟ್ಟಿದ್ದಾನೆ, ಜಮೀನಿದೆ, ಎಲ್ಲ ಇದೆ, ಆದರೆ ನೀರಿದ್ದರೆ ತಾನೇ ಏನಾದರೂ ಮಾಡಬೇಕಾದ್ರೆ ಅನುಕೂಲ. ಹಾಗಾಗಿ 24 ಬೋರುಗಳನ್ನು ಕೊರೆಸು, ಯಾವುದೇ ಒಂದು ಜಾಗದಲ್ಲಿ ನಮಗೆ ನೀರು ಸಿಗಿಲ್ಲ.
ಹಾಗಾಗಿ ಇನ್ನ ಲಾಸ್ಟ್ ಇನ್ನ ಏನು ಮಾಡಕಾಗಲ್ಲ ನಮ್ಮ ಜೀವನ ಇಷ್ಟ ಅಂತ ಹೇಳಿ ನಾವು ಮಾಂತಿ ಮಠದಲ್ಲಿ ನಮ್ಮ ಪುರೋಹಿತಕ್ಕೆ ಮತ್ತೆ ಜ್ಯೋತಿಷ್ಯ ಕಲಿಯಕಾಗಿ ಮಾಂತಿ ಮಠದಲ್ಲಿ ನಾನು ಸೇರಿದೆ ಸೇರಿದ ನಂತರ ಒಂದು ವರ್ಷ ಆಯಿತು ಅನಂತರ ನನಗೆ ಒಂದು ಗುರುಗಳು ಸಿಕ್ಕಿದ್ರು ಒಂದು ಗುರುಗಳು ಸಿಕ್ಕಿದ್ರು ಅವರ ಮಾರ್ಗದರ್ಶನವಾಗಿ ಅವರ ಮಾರ್ಗದರ್ಶನಂತೆ ಅವರು ಹೇಳಿದಂತೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಒಂದು ದಿವಸ ಹಾಗೆ ವರ್ಷಗಟ್ಟಲೆ ಕಳೆದುವು ಒಂದು ದಿವಸ ತುಂಬ ದಿವಸಗಳಿಂದ ಅಮ್ಮನವರು ಯಾವುದೋ ಒಂದು ಶಕ್ತಿ ದೇವಸ್ಥೆ ದೇವರು ಕನಸಿನಲ್ಲಿ ಬರ್ತಾ ಇತ್ತು ಕನಸಿನಲ್ಲಿ ಬರ್ತಾ 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 ಏನೋ ಬಿಡು ಆ ಹುಡುಗರು ನಾವು ಏನು ಗೊತ್ತಾಗಲ್ಲ ನಮಗೆ ಆ ಕನಸಲ್ಲಿ ಬರ್ತಾ ಇದ್ಲು ಪ್ರತಿನಿತ್ಯ ಬರ್ತಾ ಇದ್ಲು ಈ ಒಂದು ವಿಕಾರ ಮುಖ ವಿಕಾರ ರೂಪ ನಾವು ಅದನ್ನು ಕೇರ್ಲೆಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಏನೋ ಬಿಡು ಬರ್ತಾ ಇತ್ತು ಏನೋ ಬಿಡು ಬರ್ತಾ ಇತ್ತು ಅದೇ ಥರ ನಮ್ಮ ಗುರುಗಳು ಒಂದು ದಿವಸ ಶ್ರೀರಂಗಪಟ್ಟಣ ಅವತ್ತು ಚಂದ್ರಗ್ರಹಣ ರಾತ್ರಿ ವೇಳೆ ಶ್ರೀರಂಗಪಟ್ಟಣ ಹತ್ರ ಸಂಗಮ ಹತ್ರ ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ ಅಲ್ಲಿಗೆ ಜಪ ಮಾಡೋಕ್ಕೆ ಕರ್ಕೊಂಡೋಗಿದ್ರು ಮಂತ್ರಸಿದ್ಧಿ ಮಾಡೋಕ್ಕೆ ಗ್ರಹಣದ ಹಿಡಿದ ಕಾಲದಲ್ಲಿ ಕರ್ಕೊಂಡೋಗಿದ್ರು ಆ ದಿವಸ ಒಂದು ಹೋಗಿದ ತಕ್ಷಣವೇ ಒಂದು ಸುಮಾರು ಸಮಯ ಒಂದು 7:30 ನೈಟ್ ಸಂಜೆ ಅಲ್ಲಿ ಕೂತ್ಕೊಳ್ಬೇಕಾದ್ರೆ ಒಂದು ದಡದಲ್ಲಿ ಒಂದು ಬೆಟ್ಟದ ಒಂದು ಕಲ್ಲಿನ ಸೊಂದೆಯಲ್ಲಿ ಒಂದು ವಿಶೇಷವಾದ ಬೆಳಕು ಪ್ರಾರಂಭ ಆಯಿತು ಅವಾಗ ಹೇಳಿದೆ ಗುರುಗಳಿಗೆ ಇದೇನು ಗುರುಗಳೇ ವಿಶೇಷವಾಗಿ ಒಂದು ಬೆಳಕು ಶುರುವಾಗಿದೆ ಅಂತಂದರೆ ಅದಾಗೆ ಗ್ರಹಣ ಕಾಲದಲ್ಲಿ ಹಾಗೆ ಅದೇನೋ ಕಾಣಿಸ್ಕೊಳ್ತದೆ ಅದರ ಮೇಲೆ ಗಮನ ಕೊಡಬೇಡಿ ನೀವು ಜಪ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದೇ ಪ್ರಕಾರವಾಗಿ ನಾವೇನು ಮಾಡಿದ್ರೆ ಜಪ ಮಾಡ್ತಾಯಿದ್ರಿ ಏನೋ ಆ ಬೆಳಕು ನೋಡಿದ ತಕ್ಷಣ ನಾನು ಅಲ್ಲಿಗೆ ಹೋಗಬೇಕು ಅಲ್ಲಿ ನೋಡಬೇಕು ಅನ್ನೋದು ಆಸೆ ಹುಟ್ಟಿತು ಆಗ ಸುಮಾರು ಗ್ರಹಣ ಬಿಟ್ಟಿತ್ತು ಗ್ರಹಣ ಬಿಡಿದ ಕಾಲದ ಮೇಲೆ ಅಲ್ಲಿಗೆ ಹೋಗಲೇಬೇಕಂತೇಳಿ ಆ ದಡಕ್ಕೆ ಹೋದೆ ಒಂದು ಬೆಟ್ಟದ ಸೊಂದೆಯಲ್ಲಿ ಅಂದರೆ ಒಂದು ಕಲ್ಲಿನ ಸೊಂದೆಯಲ್ಲಿ ಬಂದು ಅಮ್ಮ ವಿಗ್ರಹ ಅಲ್ಲಿ ಸುಟದಲವಾಗಿ ನಿಂತಿತ್ತು ಮರದ ವಿಗ್ರಹ ಸಿಂಹದ ಮೇಲೆ ಕೂತಿರುವಂಥದ್ದು ಮತ್ತು ನಾ 8 ಕೈ ಉಳ್ಳವಳು ತುಂಬ ಮರದಲ್ಲಿ ನೀರಲ್ಲಿ ನಿಂದಿರೋದ್ರಿಂದ ತುಂಬ ಆಕಾರ ಎಲ್ಲ ಹೋಗಿತ್ತು ಅಮ್ಮನವ್ರಿಗೆ ಮತ್ತು ಆ ಅಮ್ಮನ ನೋಡಿಬಿಟ್ಟು ನಾನು ಇದನ್ನು ತಗೊಂಡೋಗ್ಬೇಕನ್ನೋ ನನ್ನ ಮನಸ್ಸಿಗೆ ಬಂತು ತಗೊಂಡೋಗ್ಬೇಕಂತ ಮತ್ತು ಅವರೆಲ್ಲ ಹೇಳಿದ್ರು ಬೇಡ ಇದೆಲ್ಲ ಭಿನ್ನ ಆಗಿರೋ ದೇವರುಗಳನ್ನ ತಂದು ಬಿಟ್ಟಿರ್ತಾರೆ ನೀನು ತಗೊಂಡ್ಬೇಡ ಅಂತ ಹೇಳಿದ್ರು ಆದರೂ ನಾನು ಬಿಡೋಕ್ಕಾಗಿಲ್ಲ ಆ ಅಮ್ಮನ ತಂದು ಸೀದಾ ಅಲ್ಲಿಂದ ನಾನು ನಮ್ಮೂರಿಗೆ ಬಂದೆ ನಮ್ಮೂರಿಗೆ ಬಂದ ತಕ್ಷಣವೇ ನಮ್ಮ ತಂದೆಯವರು ಈ ಉಗ್ರ ದೇವರುಗಳನ್ನ ನಾವು ಮುಡಕ್ಬಾರ್ದು ನಾವು ಮಾಡೋದು ದೇವ್ರ ಪೂಜೆ ನಾವು ಆರಾಧ್ಯರು ನಾವು ಕೋಳಿ ಗಿಳಿ ಕೊಯ್ಯಲ್ಲ ಮಾಂಸಾಹಾರಿ ನಾವು ಮಾಡಲ್ಲ ಆದರೆ ಉಗ್ರ ದೇವರುಗಳನ್ನ ನಾವು ತಂದು ಮನೇಲಿ ಮಡಗಬಾರ್ದು ಅಂತ ಹೇಳಿದ್ರು ಮತ್ತು ಅದೇ ಪ್ರಕಾರವಾಗಿ ಇಲ್ಲ ನಾನು ಇದನ್ನು ಮಡ್ಕೊಳ್ಲೇಬೇಕು ನಾನು ಪೂಜೆ ಮಾಡಲೇಬೇಕಂತ ಇದೇ ರೂಮ್ದಲ್ಲಿ ಸುಮಾರು 17 ವರ್ಷದ ಮಾತು ಇದೇ ರೂಮಲ್ಲಿ ತಂದು ಮಡ್ಕೊಂಡು ಅಮ್ಮನವ್ರನ್ನ ಇದೇ ಜಾಗದಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ಅದೆಷ್ಟೋ ವರ್ಷಗಳಿಂದ ಇನ್ನೂ ಮದುವೆ ಆಗದೇ ಇರುವವರಿಗೆ ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಮದುವೆಯಾಗಿದೆ. ಮದುವೆಯಾಗಿ ವರ್ಷಗಳೇ ಕಳೆದರೂ ಮಕ್ಕಳು ಆಗದೇ ಇರುವವರಿಗೆ ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಮಕ್ಕಳಾಗಿದೆ. ಮನೆ ಕಟ್ಟಲು ಸಾಕಾಗುವಷ್ಟು ದುಡ್ಡು ಇದ್ದರೂ ಮನೆ ಕಟ್ಟಲಾಗದೇ ಇರುವವರು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಸುಂದರವಾದ ಮನೆ ಕಟ್ಟಿಕೊಂಡು ಸುಖವಾದ ಜೀವನ ನಡೆಸುತ್ತಿದ್ದಾರೆ. ಅದೆಷ್ಟೋ ನಿರುದ್ಯೋಗ ಯುವಕ ಯುವತಿಯರು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಗೌರ್ಮೆಂಟ್ ಕೆಲಸ ಸಿಕ್ಕಿ ಈಗ ಸುಖವಾದ ಜೀವನ ನಡೆಸುತ್ತಿದ್ದಾರೆ. ಜಮೀನಿನ ಸಮಸ್ಯೆ, ಕೋರ್ಟು ಕಚೇರಿ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಅಣ್ಣ ತಮ್ಮಂದಿರ ಜಗಳ ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ. ಈ ದೇವಸ್ಥಾನಕ್ಕೆ ಹೋಗಿ ಬಂದ ಭಕ್ತರಿಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತದೆ. ಒಮ್ಮೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಸ್ನೇಹಿತರೇ.
ಪೂಜೆ ಮಾಡಕ್ಕೆ ಶುರು ಮಾಡಿದ ಮೇಲೆ ಹಾಗೆ ಹಾಗೆ ಪ್ರಚಾರ ಆಯಿತು. ಹಾಗೆ ಬಂದು ತನ್ನಾಗ ತಾನೇ ಭಕ್ತರನ್ನು ಕರೆಸ್ಕೊಂಡು ಎಂಥ ಎಲ್ಲ ಬಂದವರು ಭಕ್ತರ ಕಷ್ಟಗಳ ನಿವಾರಣೆ ಮಾಡಿದ್ರು, ಎಲ್ಲರ ಕಷ್ಟಗಳ ನಿವಾರಣೆ ಮಾಡ್ತಿದ್ರು. ಇಲ್ಲಿ ಕವಡೇಶಾಸ್ತ್ರ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಲು, ಮತ್ತು ಬಂದರ ಭಕ್ತರ ಕಷ್ಟಗಳನ್ನು ಅವರು ಕಷ್ಟಗಳು ಏನು ಕಷ್ಟಕ್ಕಾಗಿ ಬಂದಿದ್ದಾರೆ ಅದಕ್ಕೆ ತಕ್ಕಂಗೆ ಪರಿಹಾರ ಕೊಡೋಕ್ಕೆ ಮಾರ್ಗದರ್ಶನ ಆಗಿದ್ಲು. ಆಗ ಮಾಡ್ಕೊಂಡು ಬರ್ತಾ ಬರ್ತಾ ನಾವೊಂದು ದಿವಸ ಬೋರ್ ಹಾಕ್ಸ್ಬೇಕಂತೇಳಿ ನಮ್ಗೆ 24 ಬೋರ್ ಹಾಕಿದ್ವಿ, ಯಾವುದರಲ್ಲೂ ನೀರು ಸಿಕ್ಕಿಲ್ಲ. ಈ ಅಮ್ಮನ ಬಂದ ಮೇಲೆ ಬೋರ್ ಹಾಕ್ಬೇಕಂತೇಳಿ ಇದೇ ಜಮೀನಲ್ಲಿ ಬೋರ್ ಹಾಕ್ಸಿದ್ವಿ. ಬೋರ್ ಹಾಕ್ಸಿದ್ದೆ ಎಲ್ಲ ಜನ ಬೈದರು, ನಿಮ್ಗೆ ಇನ್ನೂ ಹುಚ್ಚಿಡ್ದಿಲ್ಲ, ನಿಮ್ಗೆ ಹುಚ್ಚು ಹೋಗಿಲ್ಲ, ಬೋರು ಬೋರು ಅಂತ ಹಿಂದೆ ಓದ್ತಾ ಇದ್ವಿ. ಸುಮಾರು ಲಕ್ಷಗಟ್ಟಲೆ ನಾವು ವೆಚ್ಚ ಮಾಡಿದ್ವಿ, ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲ ಅಂತೇಳಿ ಸುಮ್ಮನೆ ಜನ ಬೈಕೊಂಡು ಹೋದರು. ಸುಮ್ಮನೆ 600 ರೆಡಿ ಹೋಯಿತು, ಒಂದು ಡ್ರಾಪ್ ನೀರಿಲ್ಲ. ನಾನು ಬಂದು ಇಲ್ಲಿ ಕೂತ್ಕೊಂಡು ಅಮ್ಮನ್ನ ಬೈಕೊಂಡು ಕೂತ್ಕೊಂಡೆ, ನೀನು ಮಾಡಿ ಇಷ್ಟು ಮಾಡಿದೆ ನನಗೆ ಅಂತ. ಇಲ್ಲಿ ಬಂದು ನೆನೆಸ್ಕೊಂಡ್ಗೋಸ್ಕರವಾಗಿ ಟಕ್ ಅಂತ ಒಂದು 2 ನಿಮಿಷದಲ್ಲಿ ಫೋನ್ ಬಂತು, ಹಿಂಗೆ ನೀರು ಸಿಕ್ಕಿದೆ ಅಂತ. ತುಂಬ ಸಂತೋಷ ಆಯಿತು ಅಮ್ಮನ ಬಂದಮೇಲೆ. ನಮ್ಮ ಬಡತನೆಲ್ಲ ಆಚೆ ಹೋಯಿತು, ನಮ್ಮ ಬಡತನ ಏನೈತೆ ಅದೆಲ್ಲ ಆಚೆ ಹೋಗಿ ಒಂದೊಂದೇ ನಮಗೆ ಅನುಕೂಲ ಮಾಡಿಕೊಟ್ಲು ಆ ತಾಯಿ. ಆಮೇಲೆ ಎಲ್ಲ ಭಕ್ತರು ಬರೋಕ್ಕೆ ಶುರು ಮಾಡಿದ್ರು. ಇಲ್ಲಿ ಭಕ್ತರು ಬಂದರೆ ಅವ್ರ ಕಷ್ಟಕ್ಕೆ ತಕ್ಕಂಗೆ ಪರಿಹಾರ, ಅವ್ರಿಗೇನು ಸಮಸ್ಯೆ ತಕ್ಕಂಗೆ ಪರಿಹಾರ ಮಾಡ್ಕೊಳ್ತಾ ಸುಮಾರು 17 ವರ್ಷದಿಂದ ಬರ್ತಾ ಇದ್ದೀವಿ. ಆ ದೇವರು ಬಂದು ಆದಮೇಲೆ ಒಂದು 6 ವರ್ಷಕ್ಕೆ ಕನಸದಲ್ಲಿ ಬಂದು ಕಾಣಿಸ್ಕೊಳಕ್ಕೆ ಶುರು ಮಾಡಿದ್ಲು. ಕನಸಲ್ಲಿ ಶುರು ಮಾಡಿದ ತಕ್ಷಣವೇ ಅಲ್ಲಿ 16 ಅಡಿ ವಿಗ್ರಹ ಒಂದು ಹಾಕಿದೆ ದೇವಸ್ಥಾನ ಹತ್ರ. ಅದೇ ರೂಪದಲ್ಲಿ ಒಂದು 3-4 ಸಲ ಕನಸಲ್ಲಿ ಬಂದು ಶುರು ಮಾಡಿ ನನಗೆ ದೇವಸ್ಥಾನ ಕಟ್ಟಬೇಕು, ನಾನು ಬಂದಂಥ ಭಕ್ತರಿಗೆ ಅಲ್ಲಿ ನಾನು ಆಶೀರ್ವಾದ ಕೊಡಬೇಕು, ಅವ್ರ ಕಷ್ಟಗಳ ನಿವಾರಣೆ ಮಾಡಬೇಕು, ನನಗೆ ಸನ್ನಿಧಾನ ಬೇಕಂತೇಳಿ ಆ ಯಮ್ಮನ ಒಂದು ನನಗೆ ಒಂದು ಆಜ್ಞೆ ಮಾಡಿದ್ಲು. ಅದೇ ಪ್ರಕಾರವಾಗಿ ಆವಾಗಲೂ ನಮಗೆ ದೇವಸ್ಥಾನ ಕಟ್ಟಬೇಕನ್ನೋದು ಇರಲಿಲ್ಲ, ನಮ್ಗೆ ಅದ್ರ ಆವಾಗಲೂ ದೇವಸ್ಥಾನ ಕಟ್ಟಬೇಕನ್ನೋದು ಅಮೌಂಟೇ ಇರಲಿಲ್ಲ. ಏನೋ ಒಂದು ಲೆವೆಲ್ ಚಾರ್ಕ್ ಬಂದಿದ್ವಿ. ಇಲ್ಲಿ ಸರಿ ಅಮ್ಮ, ನಿನ್ನ ನಮಗೆ ಈ ಥರ ವ್ಯವಸ್ಥೆ ಇದೆ, ಹಣಕಾಸುಗಳು ದೇವಸ್ಥಾನ ಕಟ್ಟಬೇಕಂದ್ರೆ ಸುಮ್ಮನೆನಾ? ದೇವಸ್ಥಾನ ಕಟ್ಟಬೇಕಾದ್ರೆ ಸುಮಾರು ಕಾಸುಗಳು ಬೇಕು, ಸುಮಾರು ದುಡ್ಡು ಬೇಕು, ನಾನು ಇದ್ದೀನಿ, ನನ್ನ ಭಕ್ತರನ್ನ ಕರ್ಕೊಂಬಂದು ನಾನು ಬಿಡ್ತೀನಿ ಅಂದಳು. ಸರಿ, ನೀನು ಏನಾಗಲಿ ಅಂತೇಳಿ ಅವತ್ತು ಒಂದು ದಿವಸ ಇದು ಬಸವನ ಜಯಂತಿ ಅಕ್ಷಯ ತಿಥಿ ದಿವಸ ಬೆಳಗಿನ ಜಾವ ಸರಿಯಾಗಿ 4:30 ಗಂಟೆಗೆ ಉಗ್ರ ರೂಪವಾಗಿ ಬಂದು ಹೊಡೆದಳು. ನಾನು ಹೇಳಿದ್ದು ನೀನು ಮಾಡಿಲ್ಲ ಅಂತೇಳಿ ಚಂಪೆಗೆ ಹೊಡೆದ್ಲು. ಓದ್ 4-5 ದಿವಸ ಊದ್ಕೊಂಡಿತ್ತ ಚಂಪೆ. ಮತ್ತು ಹೋಗಿ ನಾನು ಅಲ್ಲಿ ಜಾಗ ತೋರಿಸ್ತೀನಿ ನಾನು ನಿಮಗೆ. ಅಲ್ಲಿ ಹೋದರೆ ಮಲ್ಲಿಗೆ ಸ್ಮೆಲ್ಲು, ಸಾಂಬ್ರಾಣಿ ಸ್ಮೆಲ್ ಬರ್ತದೆ. ಅಲ್ಲಿ ಒಂದು ಶಿವಲಿಂಗ ದೊರೀತದೆ, ಆ ಶಿವಲಿಂಗ ಆಕಾರ ಏನು ಮಾಡೋಕ್ಕೆ ಹೋಗ್ಬೇಡ, ನನ್ನ ಮುಂದೆ ಪ್ರತಿಷ್ಠಾಪನೆ ಮಾಡು ಅಂತೇಳಿ ಆಜ್ಞೆ ಕೊಟ್ಟಳು. ನಾನೇನು ಮಾಡಿದೆ, ಎದ್ದುಬಿಟ್ಟು ಅಯ್ಯೋ ಏನು ಇದು ಗ್ರಹಚಾರ ಅಂದ್ಬಿಟ್ಟು ಹೋದೆ ಆ ಕಡೆ ಈ ಕಡೆ ಹೋದೆ. ಎದ್ದ ತಕ್ಷಣವೇ ಉತ್ತರ ಭಾಗದಲ್ಲಿ ಉತ್ತರಮುಖವಾಗಿ ಹೋಗಿದೆ. ಹೋಗಿದ ತಕ್ಷಣ ಆ ಮೂಲೆಯಲ್ಲಿ ಸಾಂಬ್ರಾಣಿ ವಾಸನೆ, ಮಲ್ಲಿಗೆ ಸುಗಂಧ ವಾಸನೆ ಪ್ರಾರಂಭ ಆಯಿತು. ಆಮೇಲೆ ಅವತ್ತೇ ಏನು ಅಂದ್ರೆ ಊದುಕಡ್ಡಿ, ಕರ್ಪೂರ, ಅರ್ಶಿನ, ಕುಂಕುಮ ತಗೊಂಡೋಗಿ ಆ ಜಾಗದಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಪೂಜೆ ಮಾಡಾದಮೇಲೆ ಕಲ್ಲಿನಿಂದ ನನ್ನ ವಿಗ್ರಹ 5.5 ಅಡಿ ವಿಗ್ರಹ ಇರಬೇಕು, 18 ಕೈ ಇರಬೇಕಂತೇಳಿ ನಮ್ಮ ಆಜ್ಞೆ ಮಾಡಿದ ಪ್ರಕಾರವಾಗಿ ಅದೇ ಥರ ಮೂರ್ತಿಯನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಮುಂದೆ ಆ ಶಿವಲಿಂಗನ ಸ್ಥಾಪನೆ ಮಾಡಿದ್ವಿ. ಆ ಶಿವಲಿಂಗ ಸ್ಥಾಪನೆ ಮಾಡಿದ್ಮೇಲೆ ಅದೇ ಜಾಗದಲ್ಲಿ ಒಂದು ಸಾಲಿಗ್ರಾಮ, ಶಿವಲಿಂಗ, ಮತ್ತು ಒಂದು ಚಿಕ್ಕದೊಂದು ಪಾತ್ರೆ ಥರ ಇತ್ತು, ಅದ್ರ ಸುಮಾರು ದೇವರುಗಳಿದೆ ಆ ಚೆಂಬು, ಮತ್ತು ಅಲ್ಲಿ ಸಿಕ್ತು. ಅದ್ರ ಕೆಳಗಡೆ ಸುಮಾರು ಏನೇನೋ ಸಿಕ್ಕಿದ್ವು, ಅವೆಲ್ಲ ತೆಗೆದು ಬಿಸಾಕಿದ್ವಿ. ಅದು ನಮಗೆ ಋಣ ಇಲ್ಲ, ತೆಗೆದು ಬಿಸಾಕಿದ್ವಿ. ಏನೋ ಮಾಡೋಕ್ಕೆ ಕರಿ ಬಗ್ಗು ಏನೇನೋ ಸಿಕ್ಕಿದ್ವಲ್ಲಿ ಅದೆಲ್ಲ ತೆಗೆದು ನಮ್ಗೆ ಗೊತ್ತಿಲ್ಲ, ಅದನ್ನು ಹೊರಗಾಕಿದ್ವಿ. ಆಮೇಲೆ ದೇವಸ್ಥಾನ ಪ್ರಾರಂಭ ಮಾಡಿದ್ವಿ. ದೇವಸ್ಥಾನ ಪ್ರಾರಂಭ ಒಂದು ಗರ್ಭಗುಡಿಗೆ ಮಾತ್ರ ನಾವು ಅಲ್ಲಿ ಕೆಲಸಕ್ಕೆ ಶುರು ಮಾಡಿದ್ವಿ. ತಾನಾಗೆ ಭಕ್ತರು ಬಂದರು, ಇನ್ನು ನಿಮಗೆ ಮುಂದಗಡೆ ಹಾಲು ಹಾಕ್ಕಳ್ರಿ ಅಂತಂದರು. ಅದಾದಮೇಲೆ ಒಂದೊಂದು ದಿವಸಕ್ಕೆ ಕೆಲಸ ಅಂತೂ ಸ್ಟಾಪ್ ಆಗಿಲ್ಲ, ಕೆಲಸ ಪ್ರಾರಂಭನೇ ಆಯಿತು, ಕೆಲಸ ನಡೀತಾ ಹೋಯಿತು. ಕೆಲಸ ನೋಡೋದಾದಮೇಲೆ ಆಮೇಲೆ ಎಲ್ಲ ಪೂರ್ತಿ ಆಯಿತು. ನವಂಬರಲ್ಲಿ
ಮೂರನೇ ತಾರೀಕು ನಾಲ್ಕು ಒಂದಕ್ಕೆ ಶುರು ಮಾಡಿದ್ದಕ್ಕೆ ಐದನೇ ತಾರೀಕು ಅಮ್ಮನ ಪ್ರತಿಷ್ಠಾಪನೆ. ಐದು ದಿವಸ ಸತ್ವವಾಗಿ ಕಾರ್ಯಕ್ರಮ ನಡೆಸಿ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಎಲ್ಲ ಗುರುಗಳನ್ನು ಕರೆಸಿ ಎಲ್ಲರನ್ನೂ ಕರೆಸಿ ಅನ್ನದಾಸೋಹ ಮಾಡಿ ಆಮೇಲೆ ಪ್ರತಿಷ್ಠಾಪನೆ ಮಾಡಿ ಮಂಡಲ ಪೂಜೆಗೆ 41-16 ಅಡಿ ವಿಗ್ರಹ ಹಾಕ್ಬೇಕಂತೇಳಿ ಅದೇ ರೂಪದಲ್ಲಿ ನನಗೆ ಆಜ್ಞೆ ಕೊಟ್ಟಿದ್ದು. ಅದೇ ರೂಪದಲ್ಲಿ ಆಚೆ ವಿಗ್ರಹ ಹಾಕಿ ಅದ್ರ ಪ್ರಾರಂಭ ಮಾಡಿ ನಂತರ ಉತ್ಸವ ಮೂರ್ತಿ ಮಾಡಿಸಿದ್ವಿ. ನೋಡುದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.